ಈಗ ಹದಿನೆಂಟು ತಿಂಗಳ ಕಾಲ ಯಾವುದೇ ರೀತಿಯ ಒಂದು ಎಲೆಕ್ಷನ್ಗಳು ನಡೆದಿಲ್ಲ ಇತ್ತು ಪಾಲಿಕೆಯಿಂದ ಇಲ್ಲಿ ಆಸ್ಪಾಸಿನ ಸಮಸ್ಯೆಗಳೇನು ಮತ್ತು ಸಮಸ್ಯೆಗೆ ಮತ್ತು ನಿಮ್ಮ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋಕ್ಕೆ ಇಲ್ಲಿ ಯಾವ ಒಬ್ಬ ಕಾರ್ಪೊರೇಟ್ಗೆ ಕೈ ಹಿಡಿಬೇಕು ಅಂತಿದ್ದೀರಿ ನೋಡಿ ಇಲ್ಲೇನಾಗಿದೆ ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲದೆ ಇರೋದ್ರಿಂದ ನಮಗಿಲ್ಲಿ ಜನಗಳ್ಗೆ ಅನುಕೂಲ ಜಾಸ್ತಿ ಆಗಿದೆ ಕಾರಣ ಏನು ಅಂದರೆ ಇಷ್ಟು ವರ್ಷಗಳಲ್ಲಿ ಏನಾಗೋದು ಅಂದರೆ ಈ ಕೌನ್ಸ್ಲರ್ಗಳು ನಾನು ಇಲ್ಲಿ ಏರಿಯಾಗೆ ಬಂದು ನಲವತ್ತು ವರ್ಷ ಆಗಿದೆ ನಲವತ್ತು ವರ್ಷದಲ್ಲಿ ಒಬ್ಬನೇ ಒಳ್ಳೆ ಕೌನ್ಸ್ಲರ್ ನೋಡಿದ್ದು ಸರ್ಕಾರಿ ಜಾಗನ ಉಳಿಸೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದು ಒಬ್ಬರೇ ಅವರಿರೋ ಕಾಲದಲ್ಲೇನೇ ಕೆಲವು ಗೌರ್ಮೆಂಟ್ ಜಾಗಗಳಿಗೆ ಫೆನ್ಸಿಂಗ್ ಹಾಕಿ ಉಳಿಸಿದ್ದು ಬಿಟ್ಟರೆ ಅದಕ್ಕೆ ಮೊದಲಿದ್ದವರು ಕಾಲೇಜ್ ಜಾಗಗಳಿಗೆಲ್ಲ ಬೇಕಾದವ್ರಿಗೆ ಅಪಾರ್ಟ್ಮೆಂಟ್ಸ್ ಕಟ್ಕೊಳ್ಳೋಕ್ಕೆ ಸ್ಕೂಲ್ ಕಟ್ಕೊಳ್ಳೋಕ್ಕೆ ಮಸಾಣನೂ ಬಿಡ್ದಂಗೆ ಮಸಾಣನೂ ಕ ಎಲ್ಲ ಮಾರ್ಕೊಂಡ್ರು ದುಡ್ಡು ಒಬ್ಬ ಕೌನ್ಸಿಲರ್ ಮಾತ್ರ ಇರೋದು ಆ ಕೌನ್ಸಿಲರ್ ಬಿಟ್ಟರೆ ಇನ್ನು ಉಳ್ದವ್ರು ಮೊದಲು ಬಂದವರು ಯಾರೂ ಸರಿ ಇಲ್ಲ ಈಗಿರೋರು ಯಾರೂ ಇಲ್ಲ ಈ ಎಲೆಕ್ಷನ್ ಬಂದಿದ್ದು ಬಂದರೆ ಏನಾಗುತ್ತೆ ಅಂದರೆ ನಮ್ಮ ತೆರಿಗೆ ಹಣ ಪೋಲಾಗುತ್ತೆ ಬಿಟ್ಟರೆ ಉಪಯೋಗ ಅಂತೂ ಒಂದು ಪೈಸೋದು ಆಗೋಲ್ಲ ಕಾರಣ ಏನು ಅಂದರೆ ಈಗ ಒಂದು ಎಲೆಕ್ಷನ್ ನಾರ್ಮಲ್ಲಾಗಿ ಆಗಬೇಕು ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಹತ್ತು ಕೋಟಿ ರೂಪಾಯಿ ತನಕ ಖರ್ಚು ಬರ್ತದೆ ಎಲ್ಲ ಸುಮ್ಮನೆ ಲೆಕ್ಕ ಕೊಡೋಕ್ಕೆ ಐದು ಲಕ್ಷ ಹತ್ತು ಲಕ್ಷ ಬಾಯಿ ಮಾತಲ್ಲಿ ಹೇಳ್ಬೋದು ಬಿಟ್ಟರೆ ಅವರು ಅಧಿಕೃತವಾಗಿ ಖರ್ಚು ಮಾಡಬೇಕು ಅವ್ರು ಹತ್ತು ಕೋಟಿ ಬೇಕೇ ಬೇಕು ಒಂದು ಕೌನ್ಸ್ಲರ್ ಎಲೆಕ್ಷನ್ಗೆ ಈ ಹತ್ತು ಕೋಟಿ ಖರ್ಚು ಮಾಡೋದನ್ನು ಏನು ಮಾಡ್ತಾನೆ ಬಿಸ್ನೆಸ್ ಥರ ಇದೊಂದು ಈ ಬಿಸ್ನೆಸ್ಸನ್ನು ಹತ್ತು ಕೋಟಿ ಖರ್ಚು ಮಾಡ್ತಾನೆ ನೂರಿಂದ ಇನ್ನೂರು ಕೋಟಿ ರೂಪಾಯಿ ಲಾಭ ಮಾಡ್ತಾನೆ ಆಮೇಲೆ ಇಲ್ಲೇನು ಅಂದರೆ ಮ ಈ ಕೌನ್ಸ್ಲರ್ಗಳು ಇರೋ ಟೈಮಲ್ಲಿ ಮನೆಗಳು ಕಟ್ಟಿದ್ರೆ ಮನೆಗಳಿಗೆ ಚೇಲಾಗಳು ಕಳಿಸೋದು ರೋಲ್ ಕಾಲ್ ಮಾಡೋದು ಆಮೇಲೆ ಅವರೇ ಸ್ಟಾಪ್ ಮಾಡಿಸೋದು ಅವರೇ ಅಡ್ಜಸ್ಟ್ಮೆಂಟ್ ಆಗಿ ದುಡ್ಡು ಹೋದ್ಮೇಲೆ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಕೊಡೋದು ಇವೆಲ್ಲ ಈಗ ನಿಂತಿದೆ ಹದಿನೆಂಟು ತಿಂಗಳಿಂದ ನಮಗೆ ಒಬ್ಬೊಬ್ಬರು ಅಭಿಪ್ರಾಯ ಏನಾರು ಇರ್ಬೋದು ನನ್ನ ಅಭಿಪ್ರಾಯದಲ್ಲಿ ಕಾ ಈ ಲೋಕಲ್ ಎಲೆಕ್ಷನ್ ತಪ್ಪಿಸಿ ಒ ಒಳ್ಳೆ ಅಧಿಕಾರಿಗಳು ನಮ್ಗೆ ಬೇಕಾಗಿರೋದು ಈ ಕೌನ್ಸಿಲರ್ಗಳೆಲ್ಲ ಒಳ್ಳೆಯ ಅಧಿಕಾರಿಗಳು ಬರಬೇಕು ಅಧಿಕಾರಿಗಳಿಗೆ ಆ ಜನಗಳ ಕಷ್ಟ ಸುಖನೂ ಗೊತ್ತಿರಬೇಕು ಜೊತೆಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿರಬೇಕು ಒಂದು ಕೆಲಸ ಮಾಡಿದ್ರೆ ಎಷ್ಟು ಖರ್ಚು ಬರ್ತದೆ ಎಷ್ಟು ಅದರಿಂದ ಜನಗಳಿಗೂ ಟ್ಯಾಕ್ಸ್ ಉಳಿತದೆ ಅನ್ನೋದು ತಿಳ್ಕೊಂಡಿರೋ ಅಧಿಕಾರಿಗಳು ಬೇಕೇ ಬಿಟ್ಟರೆ ಈಗಿರೋ ಅಧಿಕಾರಿಗಳು ಸರಿ ಇಲ್ಲ ನೀರು ಹೋಗೋಕ್ಕಿಂತ ಎಲ್ಲೋ ಪೈಪ್ ಇಟ್ಟಿರ್ತಾರೆ ನೀರು ಇನ್ನೆಲ್ಲೋ ನಿಂತ್ಕೊಳ್ತದೆ ರೋಡಲ್ಲಿ ಆ ನೀರು ನಿಂತ್ಕೊಳ್ಬೇಕು ಅಂದರೆ ಬಿಲ್ ಸ್ಯಾಂಕ್ಷನ್ ಮಾಡಿದಾಗಿಂದ ಎಲ್ಲರೂ ಅಧಿಕಾರಿಗಳು ಕಂಟ್ರೋಲಲ್ಲಿ ಇರ್ತದೆ ಕೌನ್ಸಿಲರ್ ಕಮಿಷನ್ ತೊಗೊಂಡು ಏನೋ ಒಂದಿಷ್ಟು ಕೆಲಸಕ್ಕೆ ಅಂತ ಪರ್ಮಿಷನ್ ಕೊಡಿಸ್ಬೋದು ಇದು ಮಾಡ್ರಿ ಅದು ಮಾಡ್ರಿ ಅಂತ ಎಲ್ಲ ಮಾಡಬೇಕಾಗಿರೋದು ಅಧಿಕಾರಿಗಳು ಅಧಿಕಾರಿಗಳು ಸರಿ ಇಲ್ಲದೆ ಇರೋದ್ರಿಂದ ಕಾರ್ಪೊರೇಷನ್ನೆಲ್ಲ ಯಾವ ದೇಶನೂ ಉದ್ಧಾರ ಆಗಲ್ಲ ಉದ್ಧಾರ ಆಗಬೇಕು ಅಂದರೆ ಫಸ್ಟ್ ಬೇಕಾಗಿರೋದು ಒಳ್ಳೆ ಅಧಿಕಾರಿ ಅದಕ್ಕೋಸ್ಕರ ನಮಗೆ ಕೌನ್ಸಿಲರ್ ಎಲೆಕ್ಷನ್ ಬೇಡ ಈ ಒಳ್ಳೆ ಅಧಿಕಾರಿ ಬೇಕು ಅದು ನನ್ನ ಅಭಿಪ್ರಾಯ ನಮ್ಮ ವಾರ್ಡು ನಮ್ಮ ವಾರ್ಡ್ ಹಂಪಿ ನಗರ ವಾರ್ಡು ವಿಜಯನಗರ ಕ್ಷೇತ್ರಕ್ಕೆ ಬರುತ್ತೆ ಈಗ